ಹಾಯ್ ಎವರಿ ಒನ್, ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ಇಂದಿನ ಸಿಹಿ ಸುದ್ದಿ ಒಂದು ಬಂದಿದೆ. ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಈ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ, SSLC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ನಿರ್ಣಾಯಕ ಹಂತದ ಪರೀಕ್ಷೆ ಆಗಿರ್ತದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಮಕ್ಕಳು ಗಳಿಸಬೇಕಂತೇಳಿ ಪೋಷಕರು ಕೂಡ ಅಭಿಪ್ರಾಯ ಇರುತ್ತೆ. ವಿದ್ಯಾರ್ಥಿಗಳು ಸಾಮರ್ಥ್ಯ, ಬುದ್ಧಿಶಕ್ತಿ, ಆಸಕ್ತಿ ಮತ್ತು ಕ್ರಿಯಾಶೀಲ ಮತ್ತು ಕಠಿಣತೆಗಳಿಂದ ಇವುಗಳನ್ನು ಗಳಿಸಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾಗುತ್ತೆ. ಈ ಒತ್ತಡದಲ್ಲಿ ಪೋಷಕರು ಕೂಡ ಒತ್ತಡ ಆಗ್ತಿರ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಾನ ಆಗಿರುತ್ತೆ. ವಿದ್ಯಾರ್ಥಿಗಳು ಏಕಾಗ್ರತೆ ಕೂಡ ಕಡಿಮೆ ಆಗಿರುತ್ತೆ. ಈ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ನಿವಾರಣೆ ಆಗಲಿ ಅಂತೇಳಿ ಒಂದು ಸ್ಫೂರ್ತಿ ನೀಡುವ ಒಂದು ವಿಷಯ ಇದೆ. ಏನಂದರೆ, ಈ ರೀತಿಯ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಂಡುಹಿಡಿಯಲು ಹಾಗೂ ಭಯರಹಿತವಾಗಿ ಪರೀಕ್ಷೆ ಬರೆಯಲು ಕಾನ್ಫಿಡೆನ್ಸ್ ತುಂಬಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂದರೆ ಬೋರ್ಡು ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ ಏರ್ಪ್ಲೇನನ್ನು ಕೂಡ ಮಾಡಿದ್ದಾರೆ. ದಿನಾಂಕ 23/8/2023 ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭವಾಗ್ತಾರೆ. ಇದಕ್ಕೆ 2 ದೂರವಾಣಿ ಸಂಖ್ಯೆ ಇದೆ, 08023110075, 08023110076. ನಿಮಗೆ ಏನೇ ಸಮಸ್ಯೆ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ 20 ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳು ಏನೇ ಸಮಸ್ಯೆ ಇದ್ದರೂ ಈ ನಂಬರ್ಗೆ ಕಾಲ್ ಮಾಡ್ಬೋದು, 08023110075 10076, ಈ ನಂಬರ್ ಆಗಿರ್ತದೆ. ನಂತರ ಈ ಸಹಾಯವಾಣಿ ಬಂದುಬಿಟ್ಟು ದಿನಾಂಕ 23/8/2023 28/3/2023 ಇರ್ತದೆ. ಪ್ರತಿದಿನ ನಿಮಗೆ ಮಧ್ಯಾಹ್ನ 3 ಸಂಜೆ 7:30 ನಿಮಗೆ ಇದು ಇರ್ತದೆ. ದಿನಾಂಕ 22/8 ಬಂದುಬಿಟ್ಟು ಇದು ರಜೆ ಇರ್ತದೆ. ದಿನಾಂಕ 26/3/2023 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸ್ತದೆ. ದಿನಾಂಕ 31/3/2023 15/3/2023 ನಿಮಗೆ ಎಕ್ಸಾಮ್ ಟೈಮ್ ಇರೋವರೆಗೂ, ನಿಮಗೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನಿಮಗೆ ಪರೀಕ್ಷಾ ದಿನದಿಂದ ಮಾತ್ರ ನಿಮಗೆ ಕಾರ್ಯನಿರ್ವಹಿಸ್ತದೆ. ಏನೇ ಸಮಸ್ಯೆ ಇದ್ದರೂ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡ್ಬೋದು. ಪೋಷಕರು ವಿದ್ಯಾರ್ಥಿಗಳ ಮೇಲೆ ತಿಳಿಸಿದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಪಡ್ಕೋಬೇಕಾಗುತ್ತೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೆ.